ನಮ್ಮ ಈ ಮನೋರಮ ಮಧುರಾಜ್ ಮಗ ಪ್ರಮೋದ್ ಮಧುರಾಜ್ ನಾನವ್ರಿಗೆ ನಾನು ಬಹಳ ಆತ್ಮೀಯ. ಅವನು ಬಂದ್ಬಿಟ್ಟು ನಾನು ಹೇಳಿದೆ, ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ, ನಿಮ್ಮ ಅಪ್ಪನ ಮಂತ್ರಿ ಮಾಡ್ದೋ, ನಿಮ್ಮ ಅಮ್ಮನ್ ಮಾಡ್ದೋ, ಎಲ್ಲ ಮಾಡ್ದೋ, ನಿನ್ ಮಂತ್ರಿ ಮಾಡ್ದೋ ಏನು ಇಲ್ಲ ಸರ್, ನಮ್ಮ ಮೀನುಗಾರಿಕೆನ ಬಹಳ ಸಹಾಯ ಮಾಡ್ತಾರಂತೆ, ನಮ್ಮನ್ನ ಎಷ್ಟಿ ಜನಾಂಗಕ್ಕೆ ಸೇರ್ಸಾರಂತೆ, ಅದಕ್ಕೆ ನಾನು ಹೊಂಟೋಗ್ತೀನಿ ಸರ್ ಅಂತ ಅಂದ. ಎಲ್ಲಾರು ಉಂಟೇನೆಯ ಸೂರ್ಯಂಗೋ ಚಂದ್ರಂಗೋ ಇಬ್ರು ಒಬ್ಬೊಬ್ರು ದೂರ ಇರ್ತಾರೆ ಕಣೆಯ, ಒಟ್ಟಿಗಿರಕ್ ಆಗುದಿಲ್ಲ, ನೀನ್ ಇರಕ್ ಆಗುದಿಲ್ಲ ಅಲ್ಲಿ, ನಿನಗೇನು ಸಹಾಯ ಮಾಡ ಇಲ್ಲ ಸರ್, ಎಂ ಎಸ್ ಸಿ ಮಾಡ್ತಾರತ್ತೆ, 25 ಕ್ಷೇತ್ರ ಓಡಾಡಿ ಪಕ್ಷ ತಂದ್ಬಿಡ್ತೀನಿ ಸರ್ ಅಂತಂದ. ಆಗುದಿಲ್ಲ, ನೀನ್ ಟೈಮ್ ವೇಸ್ಟ್ ಮಾಡ. ಈಗೇನಾಯ್ತು, ಬೇರೆಯವರೆಲ್ಲ ಮ್ಯಾಲ್ ಕೂತವ್ರೆ, ಪ್ರಮೋದ್ ಮಹಾರಾಜ್ ಕೆಳಗಡೆ ಕೂತವ್ರೆ. ಈಗ ನಾನ್ ಬಂದಿರೇ ನನ್ ಪಕ್ಕ ಕೂತ್ಕೋತಿದ್ದ, ಈಗ ಗಾಣ ಹಾಕೊಂಡ್ ಕೂತ್ಕೋಬೇಕು, ಬಲೇನೂ ಹಾಕಂಗಿಲ್ಲ, ಗಾಳ ಹಾಕೊಂಡ್ ಕೂತ್ಕೋಬೇಕು, ಯಾವ್ದಾದ್ರು ಮೀನ್ ಸಿಕ್ಕತ್ತೆ ಅಂತ. ಆಯ್ತು ಬಿಡಿ, ಇನ್ನ ಚರ್ಚೆ ಇನ್ ಬರೀ ಆ ಸುಳ್ಳು ಆ ಮಾತು ಆ ಕತೆಗೆ ಅಲ್ಲ, ಅನುಭವಿಸ್ತಾ ರಾಜಕಾರಣ. ಬಟ್ ಇವತ್ತು ಅಷ್ಟು ವ್ಯಾಪಾರ ಬಿಟ್ಟು ಇವತ್ತು ಒಬ್ಬ ಕಾರ್ಯಕರ್ತರ ಜೊತೆಲಿ ಹೋಗ್ಲಿಲ್ಲ. ಆ ಎಲ್ಲ ಕಾರ್ಯಕರ್ತರಿಗೆ, ಉಡುಪಿ ಜಿಲ್ಲೆ ಎಲ್ಲ ಕಾರ್ಯಕರ್ತರಿಗೆ, ಅವ್ರ ಜೊತೆ ಯಾರ ಹೋಗ್ಲಿಲ್ಲ, ಅವರೆಲ್ಲರೂ ಕೂಡ ಒಂದು ಸಲ್ಯೂಟ್ ಹೊಡಿಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ.